ಕಾಂಗ್ರೆಸ್ ಮುಖಂಡ ಬೆಮೆಲ್ ಕಾಂತರಾಜು ಐಜಿಗೆ ಈಗ ಐಟಿ ಸಂಕಷ್ಟ ಹೆಚ್ಚಾಗಿದೆ 45 ಕೋಟಿ ಹಣವನ್ನ ಸಾಗಿಸಿದಂತ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಆ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳ ವಿಚಾರಣೆ ಮುಂದುವರೆದಿದೆ ಈಗಾಗಲೇ ಜಾರಿ ನಿರ್ದೇಶನಾಲಯಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ ಐಟಿ ಅಧಿಕಾರಿಗಳು ಇಡಿ ಎಂಟ್ರಿ ಆದ ನಂತರದಲ್ಲಿ ಬೆಮೆಲ್ ಕಾಂತರಾಜುಗೆ ಸಂಕಷ್ಟ ಹೆಚ್ಚಾಗಲಿದೆ ಐಟಿ ಇಡಿ ಬಲೆಗೆ ಬೆದ್ದಿದ್ದಾರೆ ಬೆಮೆಲ್ ಕಾಂತರಾಜು ಶೀಘ್ರದಲ್ಲೇ ನೋಟಿಸ್ ಕೂಡ ನೀಡಲಾಗುತ್ತೆ ಬೆಮೆಲ್ ಕಾಂತರಾಜುಗೆ ಮತ್ತಷ್ಟು ಸಂಕಷ್ಟ ಈಗ ಎದುರಾಗ್ತಾ ಇದೆ ಹಣಕಾಸು ವಹಿವಾಟು ಬಗ್ಗೆ ಐಟಿ ಈಗ ತಲಾಶೆ ನಡೆಸ್ತಾ ಇದೆ ಒಂದಷ್ಟು ವಹಿವಾಟುಗಳ ಬಗ್ಗೆ ಜಾಲಾಡಲಿದ್ದಾರೆ ಐಟಿ ಅಧಿಕಾರಿಗಳು ಕೋಟಿ ಕೋಟಿ ಗಟ್ಟಲೆ ದುಡ್ಡು ಪತ್ತೆಯಾಗಿದೆ ಮಾಜಿ ಎಂಎಲ್ಸಿ ಹೆಸರು ಕೂಡ ಈಗ ತುಳುಕು ಹಾಕೊಳ್ತಾ ಇದೆ ನೋಟಿಸ್ ಅನ್ನು ಕೂಡ ನೀಡುವಂತ ಎಲ್ಲಾ ಸಾಧ್ಯತೆಗಳು ಇದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ ಒಂದಷ್ಟು ವಹಿವಾಟುಗಳು ನಡೆದಿದೆ ಇದರ ಬಗ್ಗೆ ಈಗ ಡೀಟೇಲ್ಸ್ ಅನ್ನು ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಹಿರಿಯ ಐಪಿಎಸ್ ಅಧಿಕಾರಿ ಮೂಲಕ 45 ಕೋಟಿ ರೂಪಾಯಿಯನ್ನ ಹಾಗಾದ್ರೆ ಸಾಗಿಸಲಾಗಿದ್ಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಬೆಮೆಲ್ ಕಾಂತರಾಜು ಮನೆಗೆ ಕೋಟಿ ಕೋಟಿ ಹಣವನ್ನ ಸಾಗಿಸಲಾಯಿತು ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಅಂಬಿಕಾಪತಿ ನಿವಾಸದಲ್ಲಿ 42 ಕೋಟಿ ಅಲ್ಲ 60 ಕೋಟಿ 6 ಲಕ್ಷ ರೂಪಾಯಿ ಪತ್ತೆಯಾಗಿದೆ 42 ಕೋಟಿ ಅಲ್ಲದೆ ಇನ್ನೂ ಕೂಡ 18 ಕೋಟಿ 6 ಲಕ್ಷ ಸಿಕ್ಕ ಬಗ್ಗೆ ಪವರ್ ಟಿವಿ ಸುದ್ದಿಯನ್ನ ಬಿತ್ತರ ಮಾಡಿತು ಸುದ್ದಿ ಪ್ರಸಾರ ಆದ ಬೆನ್ನಲ್ಲೇ ಬೆಮೆಲ್ ಕಾಂತರಾಜು ಮನೆಗೆ ಹಣ ಸಾಗಾಟವನ್ನ ಮಾಡಲಾಗಿದೆಯಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಐಜಿ ಒಬ್ಬರ ಮೂಲಕ ಬೆಮೆಲ್ ಕಾಂತರಾಜು ನಿವಾಸಕ್ಕೆ ಹಣವನ್ನ ಸಾಗಿಸಿರುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ 45 ಕೋಟಿ ರೂಪಾಯಿ ಹಣ ಬೆಮೆಲ್ ಕಾಂತರಾಜು ಮನೆಗೆ ಶಿಫ್ಟ್ ಮಾಡಲಾಯಿತಾ ಅನ್ನುವಂತ ಪ್ರಶ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಐಟಿ ಅಧಿಕಾರಿಗಳು ಕೇತಮಾರನಹಳ್ಳಿಯಲ್ಲಿರುವ ಸಂತೋಷ್ ಕೃಷ್ಣಪ್ಪ ಒಡೆತನದ ಫ್ಲಾಟ್ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದಂತ ಸಂದರ್ಭದಲ್ಲಿ 40 ಕೋಟಿಗೂ ಹೆಚ್ಚು ದುಡ್ಡು ಸಿಕ್ಕಿದೆ ಅಧಿಕ ನಗದು ಅಪಾರ ಪ್ರಮಾಣದ ಚಿನ್ನಾಭರಣ ಇದೆಲ್ಲವೂ ಕೂಡ ಸಿಕ್ಕಿದೆ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಬೆಮೆಲ್ ಕಾಂತರಾಜು ಹೆಸರು ಕೂಡ ಈಗ ಕೇಳಿ ಬರ್ತಾ ಇರೋದು ಐಟಿ ದಾಳಿ ಸಂದರ್ಭದಲ್ಲಿ ಈ ಹಣ ಕಾಂತರಾಜು ಅವರಿಗೆ ಸೇರಿದ್ದು ಅಂತ ಸಂತೋಷ್ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ಈಗಾಗಲೇ ದಾಖಲಿಸಿದ್ದಾರೆ ಹಾಗಾಗಿ ಈಗಾಗಲೇ ಈ ಸಂಬಂಧ ಕಾಂತರಾಜು ಅವರ ಆಪ್ತನನ್ನು ಕೂಡ ಕರೆಸಿ ವಿಚಾರಣೆಯನ್ನು ಕೂಡ ನಡೆಸಲಾಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಶೀಘ್ರದಲ್ಲೇ ಬೆಮೆಲ್ ಕಾಂತರಾಜುಗೂ ಕೂಡ ನೋಟಿಸ್ ಅನ್ನು ನೀಡುವಂತ ಸಾಧ್ಯತೆಗಳು ಇದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಾ ಇದೆ ಹೆಚ್ಚಿನ ವಿಚಾರಣೆಯನ್ನು ಈಗ ಐಟಿ ಅಧಿಕಾರಿಗಳು ಕೂಡ ನಡೆಸ್ತಾ ಇದ್ದಾರೆ ಈ ಬಿಲ್ಡರ್ ಕೃಷ್ಣಪ್ಪ ಸಂತೋಷ್ ಕೃಷ್ಣಪ್ಪ ಐಟಿ ದಾಳಿಯಲ್ಲಿ ಬೆಮೆಲ್ ಕಾಂತರಾಜು ಹೆಸರನ್ನ ಹೇಳಿದ್ರು ಸಂತೋಷ್ ಮನೆಯಲ್ಲಿ ಸಿಕ್ಕಂತ ದುಡ್ಡುಗೂ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೂಡ ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ